ಹಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ಗೆಳೆಯರೇ, ನೀವೇನಾದರೂ ರಿಲಯನ್ಸ್ ಜಿಯೋ ಸಿಮ್ ಯೂಸ್ ಮಾಡ್ತಾಯಿದ್ರೆ ಗೆಳೆಯರೇ, ಮತ್ತು ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ರೀಚಾರ್ಜ್ ಮಾಡಿಸ್ಬೇಕಂತ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಗೆಳೆಯರೇ, ನಿಮಗೆ ಈಗ ಒಂದು ಬೆಸ್ಟ್ ಆಫರ್ ಇದೆ ಗೆಳೆಯರೇ. ಏನಪ್ಪ ಅಂತಂದರೆ, ನೀವೀಗ ರಿಲಯನ್ಸ್ ಜಿಯೋ ಕಡೆಯಿಂದ ಬರುವ ಯಾವುದೇ ಒಂದು ವರ್ಷದ ಒಂದು ಪ್ಲ್ಯಾನನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಗೆಳೆಯರೇ, ನಿಮಗೆ ಆ ಒಂದು ಪ್ಲ್ಯಾನಲ್ಲಿ ಗೆಳೆಯರೆ 2000 ರೂಪಾಯಿವರೆಗೂ ಡಿಸ್ಕೌಂಟ್ ಸಿಗುತ್ತೆ ಗೆಳೆಯರೆ. ಈಗ ಎಕ್ಸಾಂಪಲ್, 2121 ರೂಪಾಯಿಗೆ ಒಂದು ರಿಲಯನ್ಸ್ ಜಿಯೋ ಕಡೆಯಿಂದ ಪ್ಲ್ಯಾನ್ ಇದೆ ಒಂದು ವರ್ಷಕ್ಕೆ. ಅದರಲ್ಲಿ ಗೆಳೆಯರೆ ನಿಮಗೆ 2000 ರೂಪಾಯಿವರೆಗೂ ಡಿಸ್ಕೌಂಟ್ ಸಿಕ್ಕು, ನಿಮಗೆ ಬರೀ 121 ರೂಪಾಯಿಯಲ್ಲೇ ಒಂದು ವರ್ಷದವರೆಗೆ ರೀಚಾರ್ಜ್ ಅನ್ನು ಪಡೆದುಕೊಳ್ಳಬಹುದು ಗೆಳೆಯರೆ, ನಿಮ್ಮ ಒಂದು ರಿಲಯನ್ಸ್ ಜಿಯೋ ಸಿಮ್ಗೆ. ಮತ್ತು ಅದರಲ್ಲಿ ಎಲ್ಲ ಒಂದು ಬೆನಿಫಿಟ್ ಸಿಗುತ್ತೆ. ಹಾಗಾದರೆ ಇಂತಹ ಒಂದು ಅದ್ಭುತವಾದ ಒಂದು ಆಫರನ್ನು ಹೇಗೆ ಪಡೆದುಕೊಳ್ಬೇಕಂತ ಈ ಒಂದು ಸಣ್ಣ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಅದಕ್ಕೆ ನೀವು ಈ ಒಂದು ವಿಡಿಯೋನ ಮುಗಿಯ ತಂದ್ಕೊಂಡ್ ಮತ್ತೆ ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನೀವು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನೀವು ರಿಲಯನ್ಸ್ ಜಿಯೋ ಸಿಮ್ ಯೂಸ್ ಮಾಡ್ತಾಯಿದ್ರೆ ಎಸ್, ಇಲ್ಲಪ್ಪ ಅಂದರೆ ನೋ, ಇದ್ರೆ ಎಸ್ ಇಲ್ಲಾಂದರೆ ನೋ ಅಂತ ಹೇಳಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಗೆಳೆಯರೆ, ಅದೇನಪ್ಪ ಅಂತಂದರೆ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಮತ್ತು ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಅದೇ ರೀತಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಈ ವಿಡಿಯೋ ಇಷ್ಟ ಆದರೆ ಸೂಪರ್ ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಳೆಯರೆ, ಈಗ ನಿಮ್ಮ ಟೈಮ್ ವೇಸ್ಟ್ ಮಾಡೋದಾನೆ, ಫಾಸ್ಟಾಗಿ ನ್ಯೂಸ್ ಬಗ್ಗೆ ಹೇಳ್ತೇನೆ ಗೆಳೆಯರೆ. ನಿಮಗೆ ಗೊತ್ತಿರೋ ಹಾಗೆ ಗೆಳೆಯರೆ, ರಿಲಯನ್ಸ್ ಜಿಯೋ ಕಡೆಯಿಂದ ಪ್ರತಿ ಬಾರಿ ರೀಚಾರ್ಜ್ ಮಾಡ್ಕೊಳ್ಳುವಾಗ ರಿಲಯನ್ಸ್ ಜಿಯೋ ಭಾಳಷ್ಟು ಕಂಪ್ನಿಗಳ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ನಿಮಗೆ ರೀಚಾರ್ಜ್ಗಳಲ್ಲಿ ಹಲವಾರು ಆಫರ್ಸ್ಗಳನ್ನು ಕೊಡ್ತಾರೆ ಗೆಳೆಯರೆ. ಅದೇ ರೀತಿ ಈ ಬಾರಿ ಕೂಡ ಕೊಟ್ಟಿದ್ದಾರೆ ಗೆಳೆಯರೆ. ರಿಲಯನ್ಸ್ ಜಿಯೋ ಈಗ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಇದೇ ರೀತಿ ಹಲವಾರು ಅಪ್ಲಿಕೇಶನ್ ಜೊತೆಗೆ ಈಗ ಪಾರ್ಟ್ನರ್ಶಿಪ್ ಮಾಡಿಕೊಂಡು ನಿಮಗೆ ಹಲವಾರು ರೀತಿಯಲ್ಲಿ ಡಿಸ್ಕೌಂಟನ್ನು ಕೊಡ್ತಾ ಇದ್ದಾರೆ ಗೆಳೆಯರೆ. ಹಾಗಾದರೆ ಯಾವ ಕಂಪ್ನಿ ಕಡೆಯಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ನಿಮಗೆ ಫಾಸ್ಟಾಗಿ ಹೇಳಿಬಿಡ್ತೇನೆ ಗೆಳೆಯರೆ. ಈಗ ರಿಲಯನ್ಸ್ ಜಿಯೋ ಕಡೆಯಿಂದ ಈ ಒಂದು ಆಫರ್ 16 ಏಪ್ರಿಲ್ 2021ರಿಂದ ಸ್ಟಾರ್ಟ್ ಆಗಿದೆ ಗೆಳೆಯರೆ, ಮತ್ತು 30 ಏಪ್ರಿಲ್ 2021ರವರೆಗೂ ಈ ಒಂದು ಆಫರ್ ಇರುತ್ತೆ ಗೆಳೆಯರೆ. ಅದಕ್ಕೆ ನೀವು ಏನಾದರೂ ರೀಚಾರ್ಜ್ ಮಾಡ್ಕೊಳ್ಳುವ ಒಂದು ಪ್ಲ್ಯಾನ್ನಲ್ಲಿ ಇದ್ರೆ ಗೆಳೆಯರೆ, ಈಗಲೇ ರೀಚಾರ್ಜ್ ಮಾಡ್ಕೊಳ್ಳಿ, ನಿಮಗೆ ಭರ್ಜರಿಯಾಗಿ ಡಿಸ್ಕೌಂಟ್ ಸಿಗ್ತಾ ಇದೆ. ಈಗ ಗೆಳೆಯರೆ ನಿಮಗೆ ಯಾವ ಒಂದು ಪ್ಲಾಟ್ಫಾರ್ಮ್ನಿಂದ ಎಷ್ಟೆಷ್ಟೆಲ್ಲ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳ್ತೇನೆ ಗೆಳೆಯರೆ. ನೀವೇನಾದರೂ ಪೇಟಿಎಂ ಮುಖಾಂತರ ರಿಲಯನ್ಸ್ ಜಿಯೋ ಸಿಮ್ಗೆ ರೀಚಾರ್ಜ್ ಮಾಡ್ಕೊಂಡ್ರೆ ಗೆಳೆಯರೆ, ಅದರಲ್ಲೂ ಗೆಳೆಯರೆ ನೀವು ಹೊಸ ಕಸ್ಟಮರ್ ಆಗಿದ್ದರೆ, ಪೇಟಿಎಂನ ಹೊಸ ಕಸ್ಟಮರ್ ಆಗಿದ್ದು ಮತ್ತು ನೀವು ಫಸ್ಟ್ ಟೈಮ್ ರಿಲಯನ್ಸ್ ಜಿಯೋ ಸಿಮ್ಗೆ ರೀಚಾರ್ಜ್ ಮಾಡ್ಕೊಂಡ್ರೆ ನಿಮಗೆ 300 ರೂಪಾಯಿವರೆಗೂ ಕ್ಯಾಶ್ಬ್ಯಾಕ್ ಆಫರ್ ಸಿಗುತ್ತೆ ಗೆಳೆಯರೆ. ಮತ್ತು ನೀವು ಹಳೆ ಕಸ್ಟಮರ್ ಆಗಿದ್ದರೆ, ಪೇಟಿಎಂನ ಹಳೆ ಕಸ್ಟಮರ್ ಆಗಿದ್ದರೆ ನಿಮಗೆ 1000 ರೂಪಾಯಿವರೆಗೂ ಕ್ಯಾಶ್ಬ್ಯಾಕ್ ಸಿಗುತ್ತೆ ಗೆಳೆಯರೆ. ಅದೇ ರೀತಿ ನೀವು ಫೋನ್ಪೇ ಗ್ರಾಹಕರಾಗಿದ್ದು ಮತ್ತು ನೀವು ಫೋನ್ಪೇನ ಹೊಸ ಗ್ರಾಹಕರಾಗಿದ್ದರೆ ನಿಮಗೆ ರಿಲಯನ್ಸ್ ಜಿಯೋ ಕಡೆಯಿಂದ 260 ರೂಪಾಯಿವರೆಗೂ ಡಿಸ್ಕೌಂಟ್ ಸಿಗುತ್ತೆ ಗೆಳೆಯರೆ ರೀಚಾರ್ಜ್ ಮಾಡಿಸುವಾಗ. ಅದೇ ರೀತಿ ನೀವು ಹಳೆಯ ಗ್ರಾಹಕರಾಗಿದ್ದರೆ ನಿಮಗೆ 200 ರೂಪಾಯಿವರೆಗೂ ಡಿಸ್ಕೌಂಟ್ ಸಿಗುತ್ತೆ ಗೆಳೆಯರೆ. ಮತ್ತು ಅದೇ ರೀತಿ ಅಮೆಝಾನ್ ಕಡೆಯಿಂದ ಕೂಡ ಆಫರ್ ಇದೆ ಗೆಳೆಯರೆ. ನೀವು ಅಮೆಝಾನ್ನ ಮೊದಲನೇ ಕಸ್ಟಮರ್ ಆದರೆ ನಿಮಗೆ 50 ರೂಪಾಯಿ ಇನ್ಸ್ಟೆಂಟ್ಲಿ ಡಿಸ್ಕೌಂಟ್ ಸಿಗುತ್ತೆ ಗೆಳೆಯರೆ. ಮತ್ತು ನೀವು ಅಮೆಝಾನ್ನ ಹಳೆ ಕಸ್ಟಮರ್ ಆಗಿದ್ದರೆ ನಿಮಗೆ 125 ರೂಪಾಯಿವರೆಗೂ ಡಿಸ್ಕೌಂಟ್ ಸಿಗುತ್ತೆ ಗೆಳೆಯರೆ. ಪ್ರತಿ ದಿನಕ್ಕೂ 150 ರೂಪಾಯಿವರೆಗೂ ಡಿಸ್ಕೌಂಟ್ ಸಿಗುತ್ತೆ. ಅದೇ ರೀತಿ ಗೂಗಲ್ ಪೇ ಕಡೆಯಿಂದ ನಿಮಗೆ ಬೆಸ್ಟ್ ಆಫರ್ ಇದೆ ಗೆಳೆಯರೆ. ಈಗ ನೀವೇನಾದರೂ 1 ವರ್ಷದ ರೀಚಾರ್ಜ್ ಪ್ಲ್ಯಾನನ್ನು ಹಾಕ್ಸಿಕೊಳ್ಬೇಕಂತ ಏನಾದರೂ ಯೋಚನೆ ಮಾಡ್ತಾಯಿದ್ರೆ ಗೆಳೆಯರೆ, ಮತ್ತು ನೀವು ಗೂಗಲ್ ಪೇನ ಯೂಸ್ ಮಾಡ್ತಾಯಿದ್ರೆ ನಿಮಗೆ ಈಗ ಬೆಸ್ಟ್ ಆಫರ್ ಇದೆ. ಏನಪ್ಪ ಅಂತಂದರೆ ಗೆಳೆಯರೆ, ನಿಮಗೆ 2000 ರೂಪಾಯಿವರೆಗೂ ಡಿಸ್ಕೌಂಟ್ ಸಿಗುತ್ತೆ ಗೆಳೆಯರೆ. ನೀವು ಗೂಗಲ್ ಪೇನ ಹೊಸ ಕಸ್ಟಮರ್ ಆಗಿರ್ಬೋದು ಅಥವಾ ನೀವು ಹಳೆ ಕಸ್ಟಮರ್ ಆಗಿರ್ಬೋದು, ನೀವೀಗ ನಿಮ್ಮ ಒಂದು ರಿಲಯನ್ಸ್ ಜಿಯೋ ಸಿಮ್ಗೆ ಗೂಗಲ್ ಪೇ ಮುಖಾಂತರ ರೀಚಾರ್ಜ್ ಮಾಡಿಕೊಂಡ್ರೆ ನಿಮಗೆ 2000 ರೂಪಾಯಿವರೆಗೂ ಡಿಸ್ಕೌಂಟ್ ಸಿಗುತ್ತೆ ಗೆಳೆಯರೆ. ಅದೇ ರೀತಿ ಫ್ರೀ ರೀಚಾರ್ಜ್ ಅನ್ನೋ ಅಪ್ಲಿಕೇಶನ್ನಿಂದ ಸಹ ನಿಮಗೆ ಹೊಸ ಕಸ್ಟಮರ್ ಆಗಿದ್ದರೆ 300 ರೂಪಾಯಿ ಮತ್ತು ಹಳೆ ಕಸ್ಟಮರ್ ಆಗಿದ್ದರೆ 1000 ರೂಪಾಯಿವರೆಗೂ ನಿಮಗೆ ಕ್ಯಾಶ್ಬ್ಯಾಕ್ ಸಿಗುತ್ತೆ ಗೆಳೆಯರೆ. ಅದೇ ರೀತಿ ಮೊಬಿಕ್ವಿಕ್ UPI ಕಡೆಯಿಂದ ನಿಮಗೆ 50 ರೂಪಾಯಿವರೆಗೂ ಡಿಸ್ಕೌಂಟ್ ಸಿಗುತ್ತೆ ಗೆಳೆಯರೆ. ನೀವು ಹೊಸ ಕಸ್ಟಮರ್ ಆಗಿರ್ಬೋದು, ನೀವು ಹಳೆ ಕಸ್ಟಮರ್ ಆಗಿರ್ಬೋದು, ನಿಮಗೆ 50 ರೂಪಾಯಿವರೆಗೂ ಡಿಸ್ಕೌಂಟ್ ಸಿಗುತ್ತೆ ಮೊಬಿಕ್ವಿಕ್ನ ಒಂದು UPI ಮುಖಾಂತರ. ಅದೇ ರೀತಿ ನೀವು ಮೊಬಿಕ್ವಿಕ್ನ ಒಂದು ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ ಮುಖಾಂತರ ಡೈರೆಕ್ಟಾಗಿ ರಿಚಾರ್ಜ್ ಮಾಡಿಕೊಂಡ್ರೆ ನೀವು ಹೊಸ ಕಸ್ಟಮರ್ ಆಗಿದ್ದರೆ ನಿಮಗೆ 100 ರೂಪಾಯಿವರೆಗೂ ಡಿಸ್ಕೌಂಟ್ ಸಿಗುತ್ತೆ. ನೀವು ಹಳೆ ಕಸ್ಟಮರ್ ಆಗಿದ್ದರೆ ನಿಮಗೆ ಆಫರ್ ಸಿಗೋದಿಲ್ಲ. ನೀವು ಹೊಸ ಕಸ್ಟಮರ್ ಆಗಿದ್ದರೆ ಮಾತ್ರ ನಿಮಗೆ 100 ರೂಪಾಯಿವರೆಗೂ ಕ್ಯಾಶ್ಬ್ಯಾಕ್ ಸಿಗುತ್ತೆ ಗೆಳೆಯರೆ. ಈಗ ಇಷ್ಟೇ ಗೆಳೆಯರೆ, ಇಷ್ಟು ಈಗ ಈ ರೀತಿಯಲ್ಲಿ ಆಫರ್ಸ್ಗಳನ್ನು ರಿಲಯನ್ಸ್ ಜಿಯೋ ಕಡೆಯಿಂದ ಇಷ್ಟೆಲ್ಲ ಕಂಪ್ನಿಗಳ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ನಿಮಗೆ ಕೊಡ್ತಾ ಇದ್ದೆ ಗೆಳೆಯರೆ. ಈಗ ನನ್ನ ಪ್ರಕಾರ ಫೋನ್ಪೇ ಮತ್ತು ಗೂಗಲ್ ಪೇನಲ್ಲಿ ಬೆಸ್ಟ್ ಗೆಳೆಯರೆ ನೀವು ರೀಚಾರ್ಜ್ ಮಾಡ್ಕೊಳ್ಳೋದು. ಫೋನ್ಪೇನಲ್ಲಿ ನಿಮಗೆ 300 ರೂಪಾಯಿವರೆಗೂ ಡಿಸ್ಕೌಂಟ್ ಸಿಗುತ್ತೆ ಮತ್ತು ಗೂಗಲ್ ಪೇನಲ್ಲಿ ನಿಮಗೆ 2000 ರೂಪಾಯಿವರೆಗೂ ಡಿಸ್ಕೌಂಟ್ ಸಿಗ್ತಾ ಇದೆ ಗೆಳೆಯರೆ.
ಅದಕ್ಕೆ ನೀವು ರಿಚಾರ್ಜ್ ಮಾಡ್ಕೊಳ್ಬೇಕಪ್ಪ ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ರೆ ನೀವು ಗೂಗಲ್ ಪೇನ ಟ್ರೈ ಮಾಡಿ ಗೆಳೆಯರೆ, ನಿಮಗೆ ಭರ್ಜರಿಯಾಗಿ ಡಿಸ್ಕೌಂಟ್ ಸಿಗ್ತಾ ಇದೆ. ಅದೇ ರೀತಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಗೆಳೆಯರೆ, ಬೇರೆಯವ್ರಿಗೂ ಸಹ ಈ ಒಂದು ಡಿಸ್ಕೌಂಟ್ ಗೊತ್ತಾಗಲಿ, ಅವರು ಸಹ ರಿಚಾರ್ಜ್ ಮಾಡ್ಕೊಳ್ಳುವಾಗ ಈ ಒಂದು ಆಫರನ್ನು ಯೂಸ್ ಮಾಡ್ಕೊಳ್ಳಿ. ಅದಕ್ಕೆ ಈಗಲೇ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಅದೇ ರೀತಿ ಇಂಥ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ನೋಟಿಫಿಕೇಶನ್ ಬೆಲ್ ಮೇಲೆ ಕೂಡ ಕ್ಲಿಕ್ ಮಾಡಿ, ಹಾಗೂ ವಿಡಿಯೋ ಹೇಗಿದೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಮತ್ತು ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ನೋಡೋದಕ್ಕಾಗಿ ಧನ್ಯವಾದಗಳು.